ಹಾಯ್, ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಝೊಮ್ಯಾಟೊಲ್ಲಿ ಪಾಕೆಟ್ ಇದೆಯಲ್ಲ, ಆ ಪಾಕೆಟ್ ಬಗ್ಗೆ ನಾನು ಫುಲ್ಲು ಡೀಟೇಲ್ಸಾಗಿ ಹೇಳ್ತೀನಿ. ಅಂದರೆ ವಿತ್ಡ್ರಾ ಮಾಡ್ಕೊಳೋದು, ಡೆಪಾಸಿಟ್ ಮಾಡೋದು ಅನ್ನೋದು ಹೆಂಗೆ ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಮುಂಚೆ ನಾನು ಡೆಪಾಸಿಟ್ ಮಾಡೋದು ಹೇಳ್ಕೊಟ್ಟಿದೆ, ಅಂದರೆ ಕಸ್ಟಮರ್ ಏನಾದರೂ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ಹೇಗೆ ಮತ್ತೆ ನಾವು ವಾಪಸ್ ಹಾಕೋದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದೆ. ಆದರೂ ಕೂಡ ಇನ್ನೂ ಎಷ್ಟೋ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಈಗ ಏನಾದರೂ ಝೊಮ್ಯಾಟೊದಲ್ಲಿ ನಾವು ಡ್ಯೂಟಿ ಮಾಡಬೇಕಾದ್ರೆ ಏನಾದರೂ ಕ್ಯಾಶ್ ಆನ್ ಡೆಲಿವರಿ ಬಂದರೆ ಯಾವ ರೀತಿ ಯಾವ ಥರ ಡೆಪಾಸಿಟ್ ಮಾಡಬೇಕು ಅನ್ನೋದೆಲ್ಲ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಈಗ ವಿತ್ ಪಾಕೆಟಲ್ಲಿ ವಿತ್ ಡ್ರಾ ಮಾಡ್ತೀನಲ್ಲ, ಅದ್ರ ಜೊತೆಗೆ ಅದನ್ನು ಕೂಡ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ದ. ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡೆ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಆಗ್ತಾ ಇದೆ. ಇವಾಗ ಬನ್ನಿ, ಇವಾಗ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ನ ನಾನು ಇವಾಗ ಓಪನ್ ಮಾಡ್ಕೊಂಡೆ. ಓಪನ್ ಮಾಡ್ಕೊಂತಿದ್ದಂಗೆ ಇಲ್ಲಿ ಪಾಕೆಟ್ ಇದೆ ಅಂತ ನೋಡಿ. ಇಲ್ಲಿ ಕೆಳಗಡೆ ಫೀಡ್ಸು, ಪೇವೋಟು, ಗಿಗ್ಸು, ಪಾಕೆಟ್ ಮತ್ತು ಮೋರ್ ಅಂತ ಕೆಳಗಡೆ ಇದೆಯಲ್ಲ, ಅದರಲ್ಲಿ ಪಾಕೆಟ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಇದು ಯಾವಾಗಪ್ಪ ವಿತ್ಡ್ರಾ ಮಾಡ್ಕೊತೀವಿ ಅಂತ ಅಂದಾಗ ಕ್ಯಾಶ್ ಆನ್ ಡೆಲಿವರಿ ಯಾವುದು ಕೂಡ ಬಂದಿರಲ್ಲ. ಇವಾಗ ಸೋಮವಾರ, ಮಂಗಳವಾರ ಈ ಥರ ಎಲ್ಲ ಡ್ಯೂಟಿ ಮಾಡಿರ್ತೀವಿ, ಅಂಥ ಟೈಮಲ್ಲಿ ನಮಗೆ ದುಡ್ಡಿನ ಅವಶ್ಯಕತೆ ಬರುತ್ತೆ. ಈಗ ನಾವು ಸೋಮವಾರದವರೆಗೂ ಕಾಯೋಕ್ಕಾಗಲ್ಲ, ಅಷ್ಟರಲ್ಲಿ ನಮ್ಮದೆಲ್ಲ ವಿತ್ಡ್ರಾ ಮಾಡ್ಕೊಬೋದು. ಈಗ ನಾವು ಡ್ಯೂಟಿ ಮಾಡ್ತೀವಲ್ಲ, ಅದೆಲ್ಲ ವಿತ್ಡ್ರಾ ಮಾಡ್ಕೊಬೋದು ಅಂದರೆ ಆರಾಮಾಗಿ ಮಾಡ್ಕೊಬೋದು. ಬಟ್ ಇನ್ನೊಂದು ಹೇಳ್ತಾ ಇದ್ದೀನಿ ನೋಡಿ, ಪಾಕೆಟಲ್ಲಿ ನಮ್ಮ ಇನ್ಸೆಂಟಿವ್ನ ವಿತ್ಡ್ರಾ ಮಾಡ್ಕೊಳಕ್ಕಾಗಲ್ಲ. ಇನ್ಸೆಂಟಿವ್ ಎಲ್ಲ ಕ್ಯಾಲ್ಕುಲೇಟ್ ಆಗಿ ನಮಗೆ ಬರೋದು ಸಂಡೇ ಕ್ಯಾಲ್ಕುಲೇಟ್ ಆಗ್ಬಿಟ್ಟು ಒಂದೇ ಸಲ ಮಂಡೇ ನಮ್ಮ ಪೇಔಟಿಗೆ ಬರುತ್ತೆ. ಯಾವುದೇ ಆದಂಥ ಇನ್ಸೆಂಟಿವ್ ಬರಲ್ಲ. ಈಗ ಆರ್ಡರ್ ಪೇ ಮಾಡಿರ್ತೀವಲ್ಲ, ಅದ್ರ ಅಮೌಂಟ್ನ ನಾವು ಆರಾಮಾಗಿ ಇಲ್ಲಿ ವಿತ್ಡ್ರಾ ಮಾಡ್ಕೊಬೋದು. ನೋಡಿ ಇಲ್ಲಿ ಎಷ್ಟಿದೆ ಇವಾಗ ಪಾಕೆಟ್ ಬ್ಯಾಲೆನ್ಸ್ ಬಂದು ನಂದು ಝೊಮ್ಯಾಟೊದಲ್ಲಿ 3000 ರೂಪಾಯಿ ಇದೆ. ಅಂದರೆ ಮಿನಿಮಮ್ 300 ರೂಪಾಯಿ ಅಲ್ಲೇ ಬಿಡಬೇಕು. 300 ರೂಪಾಯಿ ಅಲ್ಲೇ ಬಿಟ್ಟು ಮೇಲ್ಗಡೆ ಎಕ್ಸ್ಟ್ರಾ ಎಷ್ಟಿರುತ್ತೋ ಅಷ್ಟನ್ನು ಕೂಡ ನಾವು ವಿತ್ಡ್ರಾ ಮಾಡ್ಕೋಬೋದು. ಈಗ 2.5 ಸಾವಿರ ಇದೆ ನೋಡಿ, ಒಂದು ದಿನದ ಮಿನಿಮಮ್ ಅಂದರೆ 2000 ಅಷ್ಟೇ ವಿತ್ಡ್ರಾ ಮಾಡೋಕ್ಕಾಗೋದು. ಇವಾಗ ಮೇಲೆ ಎಷ್ಟಿದೆ ಅದನ್ನು ನಾನು ವಿತ್ಡ್ರಾ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ವಿತ್ಡ್ರಾ ಕೊಟ್ಟೆ, ವಿತ್ಡ್ರಾ ಕೊಡ್ತಿದ್ದಂಗೆ ನೋಡಿ ಇಲ್ಲೇ ತೋರಿಸಿದ್ದಾನೆ. ಮ್ಯಾಕ್ಸಿಮಮ್ ವಿತ್ಡ್ರಾ ಲಿಮಿಟ್ ಬಂದು 2000, ಮಿನಿಮಮ್ ಬಂದು 100 ರುಪೀಸ್. 100 ರುಪೀಸ್ ಮೇಲೆ ಮಾತ್ರ ನೀವು ವಿತ್ಡ್ರಾ ಮಾಡೋಕ್ಕಾಗೋದು. ಮ್ಯಾಕ್ಸಿಮಮ್ ಅಂದರೆ 2000 ಒಳಗಡೆ, 100 ರೂಪಾಯಿ ಮೇಲೆ 2000 ಒಳಗಡೆ. ಆಮೇಲೆ ಇದನ್ನೊಂದು ತಲೆಯಲ್ಲಿಟ್ಕೊಳ್ಳಿ, ಝೊಮ್ಯಾಟೊದಲ್ಲಿ ನೀವು ವಿತ್ಡ್ರಾ ಮಾಡ್ತಾಯಿದ್ದೀರಾ ಅಂತ ಅಂದರೆ ಒಂದು ದಿನಕ್ಕೆ ಒಂದು ಸಲ ಮಾತ್ರ ನೀವು ವಿತ್ಡ್ರಾ ಮಾಡೋಕ್ಕಾಗೋದು. ಅದರಿಂದಾಗಿ ಫಸ್ಟೇ ನೀವು ಫಿಕ್ಸ್ ಆಗಿಬಿಡಿ. ಈಗ ಏನಕ್ಕಾರ ನಿಮ್ಗೆ ಅಮೌಂಟ್ ಬೇಕಾಗಿರುತ್ತೆ ಅಂತ ಅಂದರೆ 2 ಸಲ ವಿತ್ಡ್ರಾ ಮಾಡೋಕ್ಕಾಗಲ್ಲ. ಈಗ ಒಂದೊಂದು ಸಲ ಮುಂಚೆನೇ ಅಮೌಂಟಿಗೆ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿರ್ತೀರಾ, ಒಂದು 200 ರೂಪಾಯಿ ವಿತ್ಡ್ರಾ ಮಾಡ್ಕೊಂಬಿಡ್ತೀರಾ, ತಿರ್ಗಾ ಸಾಯಂಕಾಲಕ್ಕೆ ಏನಕ್ಕಾರ ದುಡ್ಡು ಬೇಕಾಗಿರುತ್ತೆ, ಆವಾಗ ವಿತ್ಡ್ರಾ ಮಾಡ್ಕೊಂಡು ಹೋದರೆ ವಿತ್ಡ್ರಾ ಆಗೋಲ್ಲ. ಸೊ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು, ಒಂದು ದಿನಕ್ಕೆ ಎಷ್ಟು ಬೇಕೋ ಅದನ್ನು ನೀವು ಎಷ್ಟು ಅರ್ನ್ ಮಾಡಿರ್ತೀರ ಅದನ್ನು ನೀವು ವಿತ್ಡ್ರಾ ಮಾಡ್ಕೋಬೋದು. ಇವಾಗ ನಾನು ಎಷ್ಟು ಮಾಡ್ತೀನಿ ಅಂತಂದರೆ, ಇವಾಗ ನೋಡಿ, ಇವಾಗ 1700 ಮಾಡ್ತೀನಿ ನೋಡಿ. ಇವಾಗ 1700 ಮಾಡ್ತಿದ್ದಂಗೆ ಇವಾಗ ವಿತ್ಡ್ರಾ ಅಮೌಂಟ್ ಅಂತ ಕೊಡ್ತೀನಿ ನೋಡಿ. 1700 ವಿತ್ಡ್ರಾ ಸಕ್ಸಸ್ಫುಲಿ ಅಂತ ಬಂದೈತೆ. ಬ್ಯಾಂಕಿಗೆ ಇನ್ನು 2 ಅವರಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ 2 ಅವರ್ ಏನು ತಾಣಲ್ಲ, ಆದಷ್ಟು ಬೇಗನೆ ಬರುತ್ತೆ. ಸರ್ವರ್ ಏನು ಇಶ್ಯೂ ಇರಲ್ಲ ಅಂದ್ರೆ ಸ್ವಲ್ಪ ಬೇಗನೆ ಬರುತ್ತೆ, ಆಲ್ಮೋಸ್ಟ್ ನೋಡೋಣ ತಡೀರಿ, ವೆಯ್ಟ್ ಮಾಡಿ ನೋಡೋಣ, ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಕ್ರೆಡಿಟ್ ಆಗಿಲ್ಲ. ಸೊ ಕ್ರೆಡಿಟ್ ಆಗುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ಇವಾಗ ಡೆಪಾಸಿಟ್ ಮಾಡೋದು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಕ್ಯಾಶ್ ಆನ್ ಡೆಲಿವರಿ ಬಂದುಬಿಟ್ಟಿರುತ್ತೆ, ಒಂದು 150 ರೂಪಾಯಿ ಈಸ್ಕೊಂಡಿರ್ತೀರ ಅಂತ ಅಂದ್ಕೊಳ್ಳಿ, ನಿಮಗೆ ಲೆಕ್ಕ ಸಿಗಲ್ಲ. ಅದರಿಂದಾಗಿ ಒಂದೇ ಸಲ ಸ್ಯಾಲ್ರಿ ಬರಲಿ ಅಂತ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರೇನಾದ್ರು ಇವಾಗ 150 ರೂಪಾಯಿ 100 ರೂಪಾಯಿ ಈಸ್ಕೊಂಡ್ಬಿಟ್ಟಿರ್ತಾರೆ ಕ್ಯಾಶ್ ನೋಡಿ, ಬಂದೇ ಬಿಡ್ತು. ಸೊ ಹೇಳಿ ವಾ, ಸಕ್ಸಸ್ಫುಲ್ ಅಂತ ಕೂಡ ಬಂತು, ಅಲ್ಲೇ ಬಂತು ಅಂತ ಅನಿಸುತ್ತೆ, ಕ್ಲೋಸ್ ಮಾಡಿಬಿಟ್ಟೆ. ಬಟ್ ಇಲ್ಲಿ ಬಂದಿದೆ ನೋಡಿ, 1700 ರುಪೀಸ್ ಅಲ್ಲೇ ಕ್ರೆಡಿಟ್ ಆಗಿದೆ ನೋಡಿ, ಎಷ್ಟು ಫಾಸ್ಟಾಗಿ ಬಂದಿದೆ ಅಂತ. ಯೂಸ್ ಆಗುತ್ತೆ ಇದೆಲ್ಲ, ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಯಾವ್ದು ಹೇಳ್ತಾ ಇದೆ ಅಂತಂದರೆ ಡೆಪಾಸಿಟ್. ಇವಾಗ ಈ ಕಸ್ಟಮರ್ ಏನಾದರೂ 150 ರೂಪಾಯಿ 100 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರ್ತಾರೆ, ಅದನ್ನು ನಾವು ಡೆಪಾಸಿಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತಾರೆ. ಈಗ ಎಷ್ಟೊಂದು ಜನಕ್ಕೆ ಅಷ್ಟೇ ಕನ್ಫ್ಯೂಸ್ ಆಗುತ್ತೆ, ನಮಗೂ ಅಷ್ಟೇ. ಇವಾಗ ಸ್ಯಾಲ್ರಿ ಬರೋಂಥ ಟೈಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇಸ್ಕೊಂಡಿದ್ರು ಕೂಡ ಕನ್ಫ್ಯೂಸ್ ಆಗುತ್ತೆ. ಅದರಿಂದಾಗಿ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ, ಡೆಪಾಸಿಟ್ ಮಾಡ್ದಂತ ಹೇಗೆ ಅಂತ ನೋಡಿ. ಆ್ಯಸ್ ಯೂಶ್ವಲ್ ಮಾಮೂಲಿ ಇವಾಗ ಪಾಕೆಟ್ ಓಪನ್ ಮಾಡ್ಕೊಂಡು, ಪಾಕೆಟ್ ಓಪನ್ ಮಾಡಿಬಿಟ್ಟು ಡೆಪಾಸಿಟ್ ಅಂತ ಇದೆ ನೋಡಿ. ಆ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಒಂದು 4 ಥರ ಆಪ್ಷನ್ ಇದೆ, ಬಟ್ ಯಾವ ಕೂಡ ವರ್ಕ್ ಆಗಲ್ಲ. ಪೇ ಬೈ ಡೆಬಿಟ್ ಕಾರ್ಡ್ ಆರ್ ನೆಟ್ ಬ್ಯಾಂಕಿಂಗ್ ಅದು ವರ್ಕ್ ಆಗುತ್ತೆ, ಅದು ಬಿಟ್ಟರೆ ಯು ಪಿ ಐಯಿಂದ ಪೇ ಆಗುತ್ತೆ. ಏರ್ಟೆಲ್ ಸ್ಟೋರಲ್ಲೆಲ್ಲ ಆಗಲ್ಲ, ಇವಾಗ ಕ್ಲೋಸ್ ಆಗಿದೆ ಅಂತ ಅನ್ಸುತ್ತೆ. ಪೇ ಬೈ ಯು ಪಿ ಐ ಹೊಡಿತೀನಿ. ಎಷ್ಟು ಈಗದ್ರಲ್ಲಿ ಏನು ಮಿನಿಮಮ್ ಇಲ್ಲ, ಈಗ 1 ರೂಪಾಯಿ ಅಂದರೆ 1 ರೂಪಾಯಿ ಹಾಕೋ ನೋಡಿ, 1 ರೂಪಾಯಿ ಕ್ಲಿಕ್ ಮಾಡಿ ಇವಾಗ ಕನ್ಫರ್ಮ್ ಮಾಡ್ತೀನಿ. 1 ರೂಪಾಯಿ ಮಾತ್ರ ಪೇ ಮಾಡ್ತೀನಿ ನಾನು, 1 ರೂಪಾಯಿ ಹಾಕ್ತೆ, ಕಂಟಿನ್ಯೂ ಕೊಡ್ತೀನಿ. ಫೋನ್ಪೇ ಸೆಲೆಕ್ಟ್ ಮಾಡ್ಕೊಂಡು ಫೋನ್ಪೇಗೆ ಈಗ ರೀಡೈರೆಕ್ಟ್ ಆಗುತ್ತೆ ಅದು ನೋಡಿ. ಆಯಿತು, ಪೇ ಮಾಡ್ತಾಯಿದ್ದೀನಿ ಇವಾಗ. ಅಂದರೆ ಡೆಪಾಸಿಟ್ ಮಾಡ್ಬೇಕಾದ್ರೆ ಇಷ್ಟೇ ಮಾಡಬೇಕು, ಅಷ್ಟೇ ಮಾಡಬೇಕು ಅಂತ ಎಲ್ಲೇನಿಲ್ಲ. ಎಷ್ಟು ನಿಮ್ಗೆ ಎಷ್ಟು ಲಿಮಿಟ್ ಇರುತ್ತೋ ಅಷ್ಟು ನಾವು ಮಾಡ್ಬೋದು ನೋಡಿ. ಇವಾಗ 1 ರೂಪಾಯಿ ಮಾಡಿದೆ. ಈಗ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ, ನಾವು ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಇಸ್ಕೊಂಡ್ಬಿಟ್ಟಿರ್ತೀವಿ, ಪಾಕೆಟ್ ಬೆಂಚ್ ಆಗೋ ಟೈಮಲ್ಲೂ ಕೂಡ ಈಗ 1 ರೂಪಾಯಿ 2 ರೂಪಾಯಿಂದನೂ ಕೂಡ ಪಾಕೆಟ್ ಬೆಂಚ್ ಆಗೋಗುತ್ತೆ. ಆವಾಗ
ನಮ್ಮ ಹತ್ರ ಅಕೌಂಟಲ್ಲಿ ಅಮೌಂಟ್ ಜಾಸ್ತಿ ಇಲ್ಲ ಅಂದ ಟೈಮಲ್ಲಿ ನೋಡಿ ಈ ಥರ 2 ರೂಪಾಯಿ ಕೂಡ ನಾವು ಪೇ ಮಾಡ್ಬೋದು. ನೋಡಿ ಝೊಮ್ಯಾಟೋದಲ್ಲಿ ಇವಾಗ ನಾನು 2 ರೂಪಾಯಿನ ಪೇ ಅಚ್ಚು ಸಾರಿ 1 ರೂಪಾಯಿ ಪೇ ಮಾಡಿದ್ದೀನಿ. ಸೊ ಝೊಮ್ಯಾಟೋ ಅಕೌಂಟಿಗೆ ಹೋಗಿರುತ್ತೆ ನೋಡಿ ಇವಾಗ, ಆವಾಗಲೇ ಎಷ್ಟಿತ್ತು 1700 ರೂಪಾಯಿ ನಾನು ವಿಡ್ರಾ ಮಾಡಿಕೊಂಡೆ, ಇನ್ನೂ ಪಾಕೆಟ್ ಬ್ಯಾಲೆನ್ಸ್ ಬಂದು 1301 ರೂಪಾಯಿ ಆಗಿದೆ ನೋಡಿ ಇವಾಗ. ಅದು 1 ರೂಪಾಯಿ ನಾನು ಹಾಕೋದಲ್ಲ ಅದು ಕೂಡ ಅಲ್ಲಿಗೆ ಆ್ಯಡ್ ಅಂತ ಅಂದಾಗ ಈ ಥರ ಆ್ಯಡ್ ಮಾಡ್ಕೊಬೋದು. ಈ ಕಸ್ಟಮರ್ ಏನಾರು ಅಮೌಂಟ್ ಕೊಟ್ಟಾಗ ಆ್ಯಡ್ ಮಾಡ್ಬೋದು, ನಮಗೆ ಬೇಕು ಅಂದಾಗ ಈ ಥರ ಝೊಮ್ಯಾಟೋದಲ್ಲಿ ವಿಡ್ರಾ ಮಾಡ್ಕೊಬೋದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.